ಈ ಕಥೆಯಂತೂ ವಿಜಯನಗರದ ಇಬ್ರು ವ್ಯಕ್ತಿಗಳ ಅದ್ಭುತವಾದ ಕಥೆ. ಒಬ್ಬ ದಿನಸಿ ವ್ಯಾಪಾರಿಯಾಗಿದ್ದ ಉಡಂಗ. ಅವನ ಮನೆ ಪ್ರತಿದಿನ ಅಕ್ಕಿ ಮೂಟೆಗಳಿಂದ ತುಂಬಾ ಇತ್ತು. ಮತ್ತೆ ಇನ್ನೊಂದು ಕಡೆ ಬಡವನಾದ ಬಬ್ಬನ್. ಅವನ ಮನೆಯಲ್ಲಿ ತಿನ್ನೋದಿಕ್ಕೆ ಅಕ್ಕಿ ಕಾಳು ಕೂಡ ಇರ್ಲಿಲ್ಲ. ಆ ಬಬ್ಬನಿಗೆ ಅಷ್ಟು ಬಡತನ, ತುಂಬಾನೇ ನೊಂದಿದ್ದ. ಬಬ್ಬನ್ ಉಡಂಗನ್ ಹತ್ರ ಸಹಾಯ ಕೇಳಕ್ಕೆ ಅಂತ ಹೋಗಿದ್ದ. ಮನೆಯಲ್ಲಿ ಅಕ್ಕಿ ಒಂದು ಕಾಳು ಕೂಡ ಉಳ್ಕೊಂಡಿಲ್ಲ. ನನಗೆ ಒಂದೇ ಒಂದು ಚೀಲ ಅಕ್ಕಿ ಕೊಡೋದಿಕ್ ಸಾಧ್ಯನಾ? ನೀನು ಎಲ್ಲಿವರೆಗೂ ನನ್ನ ಹಳೆ ಸಾಲನ ತೀರಿಸೋದಿಲ್ವೋ ಅಲ್ಲಿವರೆಗೂ ನಾನು ನಿನಗೆ ಒಂದೇ ಒಂದು ಕಾಳು ಅಕ್ಕಿ ಕೂಡ ಕೊಡಲ್ಲ. ನನ್ನ ದುಡ್ಡಿನ ಮೇಲೆ ಆಣೆ. ಬಂದ್ಬಿಟ್ಟಿದ್ದಾನೆ ಇಲ್ಲಿ ಕೇಳೋದಿಕ್ಕೆ, ಹೋಗೋ ಆಚೆ. ಈ ಊರ್ನಲ್ಲಿ ನನಗೆ ಕೆಲ್ಸ ಕೊಡೋರು ಯಾರು ಇಲ್ಲ, ಸಹಾಯ ಮಾಡೋರು ಯಾರು ಇಲ್ಲ. ಇಡೀ ಕುಟುಂಬಕ್ಕೋಸ್ಕರ ನೀವೊಬ್ರೇ ಯಾಕೆ ಪಟ್ಟಣಕ್ ಹೋಗ್ತೀರಿ? ನಾವೆಲ್ರು ಜೊತೆಗೆ ಹೋಗೋಣ, ಮತ್ ಜೊತೆಗೆ ಕಷ್ಟ ಪಡೋಣ. ಹಾ ಸರಿ, ಹಾಗಾದ್ರೆ ನಾವು ನಿಮ್ ಒಬ್ರನ್ನ ಕಷ್ಟ ಪಡೋದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಕೈ ಜೋಡಿಸಿ. ಹಾ ಹಾ, ಖಂಡಿತವಾಗ್ಲು. ಬಬ್ಬನ್ ಅವರ ಮನೆಯವರು ಪ್ರತಿಯೊಂದು ಕಷ್ಟದಲ್ಲೂ ಒಗ್ಗಟ್ಟಾಗಿರ್ಬೇಕು ಅಂತ ತಿಳ್ಕೊಂಡಿದ್ರು. ಮತ್ತೆ ಇದೇ ಬಬ್ಬನ್ ಮನೆಯವರ ಶಕ್ತಿ. ಮಾರನೇ ದಿನ ಬಬ್ಬನ್ ಮತ್ತೆ ಅವರ ಕುಟುಂಬದವರು ಪಟ್ಟಣಕ್ಕೆ ಅಂತ ಹೊರಡ್ತಾರೆ. ಇದು ದಟ್ಟವಾದ ಕಾಡು, ರಾತ್ರಿ ಹೊತ್ತು ಓಡಾಡಬಾರ್ದು. ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ನಾವೆಲ್ಲರೂ ಪಟ್ಟಣಕ್ಕೆ ಅಂತ ಹೊರಟಿದ್ವಿ, ಮುಂದೆ ಎಲ್ಲಾದ್ರೂ ರಾತ್ರಿ ವಿಶ್ರಾಂತಿ ಪಡ್ಕೋತೀವಿ. ಸರಿ, ಆದಷ್ಟು ಹುಷಾರಾಗಿರ್ಬೇಕು. ಈಗ ತಾನೇ ಒಬ್ಬ ಕಳ್ಳ ನಮ್ ಕಣ್ಣು ತಪ್ಪಿಸಿ ಓಡ್ ಹೋಗಿದ್ದಾನೆ. ಅಯ್ಯೋ, ಕಳ್ಳ ನಮ್ಮ ಹತ್ರ ಕಿತ್ಕೊಳ್ಳೋದಿಕ್ಕೆ ಏನ್ ಉಳ್ಕೊಂಡಿದೆ ಹೇಳಿ? ನಮ್ಮ ಹತ್ರ ಏನು ಇಲ್ಲ, ನಾವ್ ಹೊರಡ್ತೀವಿ. ಈ ಜಾಗ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಈ ಜಾಗ ನಾವೆಲ್ರೂ ರಾತ್ರಿ ವಿಶ್ರಾಂತಿ ಪಡ್ಕೊಳ್ಳೋದಿಕ್ಕೆ ಸರಿಯಾದ ಜಾಗ ಅನ್ನಿಸ್ತಿದೆ. ನೀವೆಲ್ರೂ ಸೇರ್ಕೊಂಡು ಮರದ ಕೆಳಗಡೆ ಜಾಗನ ಸ್ವಚ್ಛ ಮಾಡ್ಬಿಡಿ. ಅಣ್ಣ, ನಾನು ನಿಮಗ್ ಸಹಾಯ ಮಾಡ್ತೀನಿ. ನಿರ್ಮಲ, ನೀನು ನೀರ್ ತಂದು ಬಿಡು. ಆಯ್ತು. ನೀವೆಲ್ಲ ಬೆಂಕಿ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಹೋಗಿ ಒಣಗಿರೋ ಮರನ ಕಡ್ಕೊಂಡ್ ಬರ್ತೀನಿ. ಸರಿ ಅಪ್ಪ. ಇವರೆಲ್ಲ ಅಲ್ಲಿ ತಯಾರಿ ಮಾಡ್ಕೋತಿದ್ರು. ಮತ್ತೆ ಆ ಮರದ ಮೇಲೆ ಚಿನ್ನದ ನಾಣ್ಯಗಳನ್ನ ಕಳ್ತನ ಮಾಡ್ಕೊಂಡ್ ಬಂದಿದ್ದ ಕಳ್ಳ ಕೂತಿದ್ದ. ಈ ಜನ ಎಲ್ಲಿಂದ ಬಂದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯಯ್ಯೋ, ಬದುಕೊಂಡೆ. ಸರಿ, ರಾತ್ರಿ ವಿಶ್ರಾಂತಿಗೇನೋ ತಯಾರಿ ಆಯ್ತು, ಆದ್ರೆ ಊಟಕ್ಕೆ ಏನೂ ಇಲ್ಲ. ಅಯ್ಯೋ, ಚಿಂತೆ ಮಾಡ್ಬೇಡ್ವೆ. ಮೇಲ್ ಯಾರಿದಾನಲ್ಲ, ಅವನು ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಅವ್ನು ನಮಗ್ ಖಂಡಿತ ಸಹಾಯ ಮಾಡ್ಲೇಬೇಕು. ಮೇಲೆ ಯಾರು ಕೂತಿದಾರಪ್ಪ? ಇವ್ರಿಗೇನಾದ್ರೂ ಗೊತ್ತಾಗೋಯ್ತಾ ನಾನಿಲ್ಲಿ ಮೇಲ್ಗಡೆ ಇದ್ದೀನಿ ಅಂತ? ಒಂದ್ ವೇಳೆ ಅವ್ರು ನಮಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ? ಈಗ ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ಅವ್ನ್ ಒಂದ್ ವೇಳೆ ನಮಗ್ ಸಹಾಯ ಮಾಡದೆ ಹೋದ್ರೆ ನಾವೆಲ್ರು ಸೇರಿ ಅವನ್ ಕಾಲನ್ನ ಹೇಗ್ ಹಿಡ್ಕೋಬೇಕು ಅಂದ್ರೆ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ಹಗ್ಗನ ಇಲ್ಲೇ ಇಡಪ್ಪ, ಕಟ್ಟೋದಿಕ್ಕೆ ಬೇಕಾಗತ್ತೆ. ಆಯ್ತು. ಕೆಲವೊಂದ್ಸಲ ಕಾಲ್ನ ಗಟ್ಟಿಯಾಗಿ ಹಿಡಿದ್ರೆ ಬಿಡೋದೆ ಬೇಡ ಅಂತಾರೆ, ಇನ್ ಕೆಲವು ಸಲ ಕಟ್ ಹಾಕಬೇಕು ಅಂತಾರೆ. ಇವರು ಮಹಾರಾಜರ ಕಡೆಯವರು ಅಂತ ಅನ್ಸುತ್ತೆ. ಇವ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಇವ್ರ ಹತ್ರ ಸಿಕ್ಕಾಕೊಂಡ್ರೆ ನಾನಂತೂ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಮೊದ್ಲಿಂದ ಓಡೋ ಮುಂಗಿ. ನಾಣ್ಯಗಳು ಮೇಲಿರೋನು ನಮಗೆ ಸಹಾಯ ಮಾಡ್ಬಿಟ್ಟ, ಇದರಿಂದ ನಮ್ ಜೀವನನೇ ಸಾಧಕ ಆಗುತ್ತೆ. ಸರಿಯಾಗಿ ಹೇಳಿದೆ ಬಿಡು. ನಾವೆಲ್ಲ ಬೇಗ ಮಲ್ಗೋಣ, ಮತ್ತೆ ನಾವೆಲ್ರು ಬೆಳಿಗ್ಗೆ ಹೊರಡ್ಬೇಕಲ್ವಾ? ಅಯ್ಯೋ, ಪಟ್ಟಣಕ್ಕಲ್ರಪ್ಪ, ನಮ್ಮ ಹಳ್ಳಿಗೆ. ಬಾ
ಅನ್ಬಿಟ್ನಲ್ಲಪ್ಪ ಬೆಳಿಗ್ ಬೆಳಿಗ್ಗೆ ದುಡ್ಡು ಕೇಳೋದಿಕ್ಕೆ, ಈಗ ಇಡೀ ನನ್ ದಿನಾನೇ ಹಾಳಾಗೋಗ್ಬಿಡತ್ತೆ, ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ, ನಾನು ಸಾಲ ತಗೊಳಕ್ಕೆ ಅಂತ ಬರ್ಲಿಲ್ಲ, ಬದ್ಲಿಗೆ ಸಾಲ ತೀರ್ಸೋಕೆ ಅಂತ ಬಂದಿದ್ದೀನಿ. ನಿಮಗ್ ಬೇಡ ಅಂತಂದ್ರೆ ನಾನು ಆಮೇಲೆ ಬರ್ತೀನಿ ಬಿಡಿ. ಏನ್ ಹೇಳ್ತಿದ್ಯಾ, ನಿಂತ್ಕೋ, ಒಳಗಡೆ ಬಾ, ದುಡ್ಡಿನ ಮೇಲಾಣೆ ತಗೊಳ್ಳಿ. ನಾನ್ ನಿಮ್ ಹತ್ರ ತಗೊಂಡಂತ ಸಾಲದ ಹಣ ಮತ್ತೆ ಈ ಹಣದ ಬದ್ಲಿಗೆ ಅಕ್ಕಿ ಚೀಲೆಗಳನ್ನ ನನ್ನ ಎತ್ತಿನ ಗಾಡಿನಲ್ಲಿ ಹಾಕ್ಬಿಡಿ. ನೆನ್ನೆ ತನಕ ಕೊಟ್ಟಿದ್ದ ಸಾಲನೇ ತೀರ್ಸಿರ್ಲಿಲ್ಲ, ಇವತ್ ನೋಡಿದ್ರೆ ಹಳೆ ಸಾಲ ತೀರ್ಸಿ ಜೊತೆಗೆ ಅಕ್ಕಿನೂ ಕೊಡು ಅಂತ ಕೇಳ್ತಿದ್ದಾನಲ್ಲ. ಇಡೀ ಪರಿವಾರ ಸೇರ್ಕೊಂಡು ರಾತ್ರೋರಾತ್ರಿ ಕಳ್ಳತನ ಮಾಡ್ಗಿಡಿದ್ರ ಹೇಗೆ ನನ್ ದುಡ್ಡಿನ ಮೇಲಾಣೆ? ಇಲ್ಲ ಇಲ್ಲ ಯಜಮಾನ್ರೆ, ಅದೇನಾಯ್ತು ಅಂದ್ರೆ, ಬಬ್ಬನ್ ಹೇಳಿದ ಕಥೆಯನ್ನ ಕೇಳಿ ದುರಾಸೆ ಪಟ್ಟಿರೋ ಉಡಂಗ ಅದೇ ಮರದ ಹತ್ರ ಹೋಗಿ ಒಗ್ಗಟ್ಟಾಗಿರೋ ಹಾಗೆ ನಾಟಕ ಮಾಡೋದಕ್ಕೆ ಪ್ಲಾನ್ ಮಾಡ್ದ. ಒಗ್ಗಟ್ಟಾಗಿರೋದಿಕ್ಕೆ ಜನರಂತೂ ಬೇಕು. ಅದಕ್ಕೆ ಅವನು ತನ್ನ ಗಿರಾಕಿಗಳಿಗೆ ಚಿನ್ನದ ನಾಣ್ಯವನ್ನು ಕೊಟ್ಟು ಕರೆಸ್ಕೊಂಡ. ಆ ಮರದ ಕೆಳಗೆ ಬಬ್ಬನ್ ಮಾಡಿರೋ ಹಾಗೆ ನಾಟಕ ಮಾಡೋಣ ಅಂತ ಹೇಳ್ದ. ಮಾರನೇ ದಿನ ಅವನು ಗಂಟು ಮೂಟೆ ಕಟ್ಕೊಂಡು ಆ ಮರದ ಹತ್ರ ಹೋದ. ಕಳ್ದೋಗಿದ್ದ ಚಿನ್ನದ ನಾಣ್ಯಗಳನ್ನ ಹುಡುಕ್ತಾ ಕಳ್ಳ ಮುಂಗಿ ಆ ಮರದ ಹತ್ರನೇ ಕೂತಿದ್ದ. ನನ್ನ ನಾಣ್ಯದ ಚೀಲ, ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ. ಜಾಗ ಅಂತೂ ಇದೆ, ಎಲ್ಲ ಸಾಮಾನು ಇಳಿಸಿ ನೋಡೋ. ನೀನ್ ಹೋಗಿ ನದಿಲಿ ನೀರ್ ತಗೊಂಡ್ ಬಾ, ಮತ್ತೆ ನೀನ್ ಹೋಗಿ ಸೌದೆಗಳನ್ನ ಕತ್ತರಿಸ್ಕೊಂಡ್ ಬಾ. ಮತ್ತೆ ನೀವೇನ್ ಮಾಡ್ತೀರಾ, ಆರಾಮ್ ಮಾಡ್ತೀರಾ? ಹೇಳದಷ್ಟು ಕೇಳಿ ಹೋಗ್ತಾ ಇರಿ, ಕೆಲ್ಸದ ಮೇಲೆ ಗಮನ ಇರ್ಲಿ. ಅರ್ಥ ಆಯ್ತಾ? ಬೇಗ ಬನ್ನಿ. ಇನ್ ಸ್ವಲ್ಪ ಹೊತ್ತಷ್ಟೇ ನನ್ ಕೆಲ್ಸ ಮುಗ್ದೋಗುತ್ತೆ. ನೀನು ಕೆಲ್ಸ ಮಾಡೋ. ಅಯ್ಯೋ, ಇನ್ನು ಏನ್ ಕೆಲ್ಸ ಉಳ್ಕೊಂಡಿದೆ? ಅಯ್ಯೋ ಮೂರ್ಖ, ಈಗ ಪ್ರಶ್ನೆ ಮಾಡೋದಿಕ್ ಶುರು ಮಾಡು. ಅದಕ್ಕೆ ತಾನೇ ನಾನ್ ನಿನ್ಗೆ ನಾಣ್ಯಗಳನ್ನ ಕೊಟ್ಟಿರೋದು. ರಾತ್ರಿ ವಿಶ್ರಾಂತಿ ಪಡ್ಕೊಳ್ಳೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾಗಿದೆ, ಆದ್ರೆ ತಿನ್ನೋದಿಕ್ಕೇನು ಇಲ್ವೇ? ಚಿಂತೆ ಮಾಡ್ಬೇಡ, ಮೇಲ್ಗಡೆ ಕೂತ್ಕೊಂಡು ಅವ್ನು ನೋಡ್ತಿದ್ದಾನಲ್ಲ, ಅವನೇ ನಮ್ಗೆ ಸಹಾಯ ಮಾಡ್ತಾನೆ, ನನ್ ದುಡ್ಡಿನ ಮೇಲಾಣೆ. ಈ ಮಾತನ್ನಂತೂ ಎಲ್ಲೋ ಕೇಳ್ದ ಹಾಕಿದ್ಯಲ್ಲಪ್ಪ. ಆದ್ರೆ ಅವ್ನು ನಮಗೆ ಹೇಗ್ ಸಹಾಯ ಮಾಡ್ತಾನೆ? ಯಾಕೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ, ಅವನ ಹತ್ರ ಈಗ ಬೇರೆ ದಾರಿನೇ ಇಲ್ಲ. ಮೇಲ್ಗಡೆ ಇರೋನು ನಮ್ಗೀಗ ಸಹಾಯ ಮಾಡೋದಿಕ್ ಬರ್ಲೇಬೇಕು. ಸರಿ ಹೋಯ್ತು, ಈ ಯಜಮಾನ್ರ ಮಾತನ್ನ ಕೆಲಸದವ್ರೆ ಕೇಳ್ತಾ ಇಲ್ಲ ಅಂದ್ರೆ ಮೇಲಿರೋನು ಇನ್ ಹೇಗ್ ಕೇಳ್ತಾನೆ? ನಡಿ ಬುಗ್ಗಿ, ಈಗ ನೀನ್ ಕಳೆದು ಹೋಗಿರೋ ಚೀಲನ ಹುಡುಕುವಂತ ಸಮಯ ಬಂತು. ಅಯ್ಯೋ, ಏನ್ ಮಾಡ್ತಿದ್ಯಾ? ಅದನ್ನೆಲ್ಲ ನನ್ ಕೊಟ್ಬಿಡು, ಅವುಗಳನ್ನೆಲ್ಲ ನಾನು ಕಷ್ಟಪಟ್ಟು ಒಂದೊಂದಾಗಿ ಕೂಡಿಟ್ಟಿದ್ದೀನಿ, ನನ್ ದುಡ್ಡು ಮೇಲಾಣೆ. ಹಾಯ್ ಮುಚ್ಚು, ಕದೀತಿದ್ದೀನಿ ಅಂದ್ರೆ ಏನು ಬಿಟ್ಟು ಹೋಗಲ್ಲ, ಎಲ್ಲಾನು ಗಾಡಿಗೆ ತುಂಬು. ನಾನ್ ಇಲ್ಲಿ ದುಡ್ದು ಸಂಪಾದನೆ ಮಾಡೋಣ ಅಂತ ಬಂದೆ, ಆದ್ರೆ ಈಗ ನಾನ್ ದುಡ್ದಿರೋ ದುಡ್ಡೆ ಎಲ್ಲ ಹೊರಟಾಯ್ತಲ್ಲಪ್ಪ. ನಿಂತ್ಕೊಳ್ಳಿ ರಾಜ್ಕುಮಾರ. ಇಲ್ಲ, ನಾನ್ ರಾಜ್ಕುಮಾರಿ ಜೊತೆ ಮದುವೆ ಆಗೋದಿಲ್ಲ. ಪ್ರತಿಯೊಬ್ಬ ರಾಜಕುಮಾರರು ಹೀಗೆ ಓಡು ಹೋಗ್ತಾ ಇದ್ರೆ ನಾನು ನನ್ನ ರಾಜ್ಯನ ಬಿಟ್ಟು ಎಲ್ಲಾದ್ರೂ ದೇಶಾಂತರ ಹೊರಟು ಹೋಗ್ಬೇಕಾಗತ್ತೆ. ಇಲ್ಲ ಇಲ್ಲ ಅಪ್ಪಾಜಿ, ಹಾಗೆ ಹೇಳ್ಬೇಡಿ, ನಾನ್ ಮದ್ವೆ ಮಾಡ್ಕೋತೀನಿ. ಆದ್ರೆ ನಂದೊಂದು ಷರತ್ತಿದೆ. ಎಂತ ಷರತ್ತು? ಯಾವ ಹುಡುಗ ಈ ಮೊಲಗಳನ್ನ ಒಂದು ತಿಂಗಳವರೆಗೂ ಸರಿಯಾಗಿ ನೋಡ್ಕೋತಾನೋ ನಾನ್ ಅವನನ್ನೇ ಮದ್ವೆ ಮಾಡ್ಕೋತೀನಿ. ಕೇಳ್ರಪ್ಪು ಕೇಳಿ, ರಾಜಕುಮಾರಿ ಮೊಲಾನ ಯಾರು ತೊಂದರೆ ಆಗ್ದಂಗ ಸಾಕ್ತಾರೋ? ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಬೆಂಕಿ ತರ ಎಲ್ಲಾ ಕಡೆ ಹರಡ್ಬಿಡ್ತು. ಆ ಷರತ್ತನ್ನ ಪೂರ್ತಿ ಮಾಡೋದಿಕ್ಕೆ ತುಂಬಾ ರಾಜರು ಬಂದಿದ್ರು. ಇವ್ರಿಗೆ ಮೊಲಗಳನ್ನ ಕೊಡಿ. ಆ ಮೊಲಗಳು ಏನ್ ಮಾಡ್ತು ಅಂದ್ರೆ, ಬಂದಿರೋ ರಾಜರೆಲ್ಲ ಅವುಗಳಿಂದ ಬೇಜಾರಾಗಿ ಅಲ್ಲೇ ಬಿಟ್ಟು ಹೊರಟೋದ್ರು. ದೇಶ ವಿದೇಶಗಳಿಂದ ಹಲವಾರು ರಾಜಕುಮಾರರು ಬಂದ್ರು ಕೂಡ ಇಷ್ಟು ಚಿಕ್ಕ ಮೊಲಗಳನ್ನ ಸಂಭಾಳಿಸೋದಿಕ್ಕಾಗ್ಲಿಲ್ಲ.
ನನಗಂತೂ ಗೊತ್ತಾಗ್ತಾ ಇಲ್ಲ ಇದನ್ನು ಯಾರಿಂದನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಸುಂದರವಾಗಿದೆ. ಕ್ಷಮಿಸಿ ಮಹಾರಾಜ, ನಿಮ್ಮ ಷರತ್ತನ್ನ ನಾನ್ ಪೂರ್ತಿ ಮಾಡ್ತೀನಿ. ಒಬ್ಬ ಮಾಮೂಲಿ ಕುರಿ ಕಾಯೋನ? ಇಲ್ಲ ಇಲ್ಲ, ಒಂದ್ ವೇಳೆ ಇವನು ಷರತ್ತನ್ನ ಪೂರ್ತಿ ಮಾಡ್ಬಿಟ್ರೆ ಆಗ ನನ್ನ ಮಗಳು ಇವನ್ ಜೊತೆ ತನ್ನ ಪೂರ್ತಿ ಜೀವನನ ಕಳಿಬೇಕಾಗತ್ತೆ. ನಾನು ಈಗಾಗ್ಲೇ ಮಾತು ಕೊಟ್ಟಿರೋ ಪ್ರಕಾರ ಇವನ್ಗೆ ಮೊಲನ ಕೊಡ್ಲೇಬೇಕಾಗತ್ತೆ. ರಾಜ್ಕುಮಾರಿ, ನಾನ್ ಯಾವತ್ತೂ ನಿಮ್ಮ ಮೊಲ ಇಷ್ಟೊಂದು ಖುಷಿಯಾಗಿರೋದ್ನ ನೋಡೇ ಇಲ್ಲ. ಆ ಕುರಿಕಾಯೋನು ತನ್ನ ಕೊಳಲಿನ ನಾದದಿಂದ ಖಂಡಿತವಾಗ್ಲೂ ಏನೋ ಚಮತ್ಕಾರ ಮಾಡಿರ್ತಾನೆ. ಹೌದಾ? ಇದು ತುಂಬಾ ವಿಚಿತ್ರವಾದ ವಿಷಯ. ಸೇನಾಪತಿ ಮಾತನ್ನ ಕೇಳಿಸ್ಕೊಂಡು ಕದ್ದು ಮುಚ್ಚಿ ರಾಜ್ಕುಮಾರಿ ತಾರ ನೋಡೋದಿಕ್ಕೆ ಅಲ್ಲಿಗ್ ಬಂದಿದ್ಲು. ಅಲ್ಲಿ ತನ್ನ ಮೊಲಗಳು ಖುಷಿಯಾಗಿರೋದನ್ನ ನೋಡಿ ತನಗೆ ನಂಬೋಕೆ ಆಗ್ಲಿಲ್ಲ. ಅದೇ ಸಮಯದಲ್ಲಿ ಕೀರ್ತಿ ರಾಜ್ಕುಮಾರಿನ ನೋಡ್ಬಿಡ್ತಾನೆ. ಅದಾದ್ಮೇಲೆ ಅವರಿಬ್ರು ಭೇಟಿ ಮಾಡ್ತಾರೆ. ಇದೇ ತರ ಅವರು ಪ್ರತಿದಿನ ಭೇಟಿಯಾಗೋದಕ್ಕೆ ಶುರು ಮಾಡ್ತಾರೆ. ಆ ವಿಷಯ ಮಹಾರಾಜನಿಗೆ ಗೊತ್ತಾಗಿದ್ ಕೂಡ್ಲೆ ಅವರು ತುಂಬಾ ಕೋಪಗೊಳ್ತಾರೆ. ಮತ್ತೆ ಕೀರ್ತಿ ಆ ಷರತ್ತಿನ ಪೂರೈಸಕ್ ಆಗ್ದೇ ಇರೋ ಹಾಗೆ ಯೋಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಂಥ ಚಮತ್ಕಾರ! ಈ ಮೊಲಗಳಂತೂ ಎಷ್ಟು ಅದ್ಭುತವಾಗಿವೆ. ಮಹಾರಾಜ, ನನ್ನ ಮಗಳಿಗೋಸ್ಕರ ಒಂದೆರಡು ಮೊಲಗಳನ್ನ ತಗೊಂಡು ಹೋಗ್ಬೋದಾ? ಇದರ ಬದಲಾಗಿ ನಾನು ನಿನಗೆ ಚಿನ್ನದ ನಾಣ್ಯಗಳನ್ನ ಕೊಡ್ತೇನೆ. ಹಾ ಹಾ, ಖಂಡಿತವಾಗ್ಲು. ಆದ್ರೆ ಅದಕ್ಕೆ ಬದಲಾಗಿ ಚಿನ್ನದ ನಾಣ್ಯಗಳಲ್ಲ, ನನ್ನ ಕೆಲವು ಕೆಲಸಗಳು ಮಾಡ್ಬೇಕಾಗತ್ತೆ. ಅದೇನು ಅಂದ್ರೆ, ಹೊಲ್ಸ್ ಬಟ್ಟೆಗಳನ್ನ ತೊಳಿಬೇಕಾಗತ್ತೆ, ಸ್ವಲ್ಪ ಮಾಲೀಶು ಕೂಡ ಮಾಡ್ಬೇಕಾಗತ್ತೆ, ನನ್ನ ಚಪ್ಪಲಿಗಳನ್ನ ಹೊಳೆಯೋ ಹಾಗೂ ಮಾಡ್ಬೇಕು. ನನ್ನನ್ನು ಯಾರು ನೋಡ್ತಿಲ್ಲ ತಾನೆ? ಅಷ್ಟಕ್ಕೂ ಈ ಕುರಿ ಕಾಯೋನ ಹತ್ರ ಎಷ್ಟು ಜೊತೆ ಬಟ್ಟೆ ಮತ್ತೆ ಚಪ್ಪಲಿ ಇರುತ್ತೆ? ನಾನ್ ಸಿದ್ಧ ಇದ್ದೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಇಷ್ಟೊಂದ್ ಕೆಲ್ಸ? ಇಡೀ ಹಳ್ಳಿ ಕೆಲ್ಸನೆಲ್ಲ ನನ್ನ ಹತ್ರನೇ ಮಾಡಿಸಿದ್ದಲ್ಲಪ್ಪ, ಈಗ್ಲಾದ್ರೂ ನನ್ಗೆ ಮೊಲನ ಕೊಡ್ತೀಯಾ? ಹಾ ಹಾ, ತಗೊಳ್ಳಿ. ಸಿಕ್ಬಿಡ್ತು. ಮಹಾರಾಜ, ಎಲ್ಲಿ ಆ ಮೊಲಗಳು? ಇಲ್ಲಿದೆ ನೋಡು. ವಾ ಮಹಾರಾಜ, ನೀವು ಮೊಲನಲ್ಲ ನನ್ನ ಸಮಸ್ಯೆಗೆ ಪರಿಹಾರ ತಗೊಂಡ್ ಬಂದಿದ್ದೀರಾ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ಬಿಟ್ಟೆ ನೀನು? ನಿಂತ್ಕೋ. ನೀನಂತೂ ತುಂಬಾ ವಿಶೇಷವಾದವನು. ಮಹಾರಾಜ ನಿನ್ನ ಅರಮನೆ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಈಗ ಮಹಾರಾಣಿ ಖೇದು ಮೊಲಗಳನ್ನ ತರದಕ್ಕೆ ಹೊರಡ್ತಾಳೆ. ಅರೆ ವಾ, ಎಷ್ಟು ಚೆನ್ನಾಗಿ ಕೊಳಲನ್ನ ನುಡಿಸ್ತೀಯ. ಮತ್ತೆ ಈ ಮೊಲಗಳಂತೂ ಎಷ್ಟು ಮುದ್ದಾಗಿವೆ. ಇವನ್ನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಮನ್ಸು ಹೇಳ್ತಿದೆ. ಇದ್ರಲ್ಲಿ ಒಂದನ್ನ ನೀನ್ ನನಗೆ ಕೊಡ್ತೀಯಾ? ಖಂಡಿತ ಕೊಡ್ತೀನಿ, ಆದ್ರೆ ನನ್ನದೊಂದು ಷರತ್ತಿದೆ. ನೀವು ನನ್ನ ಕೆಲವು ಕೆಲಸಗಳನ್ನ ಮಾಡಬೇಕು. ಇದು ನಂಗೆ ಮುಂಚೆನೆ ಗೊತ್ತಿತ್ತು. ಈ ಕೋಣೆ ಕಿಟಕಿ ಬಾಗಿಲುಗಳನ್ನೆಲ್ಲ ಇವಾಗ್ಲೇ ಮುಚ್ಚಿಬಿಡಿ, ಬೇಗ ಹೋಗಿ. ಹಾ
ಶಬಾಷ್, ದೊಡ್ಡದಾಗಿ ಬಂದ್ಬಿಟ್ಟಿದ್ದ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ. ಇಲ್ಲಿ ನೋಡಿ, ಸಂಭ್ರಮದ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅಯ್ಯೋ, ನೀವ್ ಯಾಕೆ ಕಿಟಕಿ ತೆಗೆದ್ರಿ? ಅಯ್ಯೋ. ಒಂದು ತಿಂಗಳ ನಂತರ ಮೊಲಗಳನ್ನ ತಗೊಂಡು ಕೀರ್ತಿ ರಾಜ್ಕುಮಾರಿನ ಪಡ್ಕೊಳ್ಳೋದಿಕ್ಕೆ ಅರಮನೆಗೆ ಬರ್ತಾನೆ. ಆ ಷರತ್ತು ಪೂರ್ತಿ ಆಗ್ಬಿಡತ್ತೆ ಅಂತ ಮಹಾರಾಣಿ ಖೇದು ಒಂದು ವಿಚಿತ್ರವಾದ ಷರತ್ತನ್ನ ಮಾಡ್ಲೇಬೇಕು ಅಂತ ಕೀರ್ತಿ ಮುಂದೆ ಇಡ್ತಾಳೆ. ಮೂರು ಚೀಲಗಳನ್ನ ತಗೊಂಡ್ ಬನ್ನಿ. ಇದನ್ನ ಯಾವುದೋ ವಸ್ತುಗಳಿಂದ ಅಲ್ಲ, ಬದ್ಲಿಗೆ ಇದನ್ನ ನಿನ್ನ ಶಬ್ದಗಳಿಂದ ತುಂಬಿಸ್ಬೇಕು. ನಿನ್ನಿಂದ ಅದು ಸಾಧ್ಯನಾ? ನಿಮ್ಮ ಅಪ್ಪಣೆ ಇದ್ರೆ ನಾನು ಖಂಡಿತ ಪ್ರಯತ್ನ ಮಾಡಬಹುದು. ಅವಶ್ಯಕವಾಗಿ. ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ನಂತೆ. ಅವನ ಭಯದಿಂದ ಪೂರ್ತಿ ಊರು ನಡುಗ್ತಾ ಇತ್ತಂತೆ. ಒಂದು ಸಲ ಒಬ್ಬ ಸಾಮಾನ್ಯ ಕುರಿ ಕಾಯೋನು ಅವರ ಕೈಯಿಂದ ಬಟ್ಟೆಗಳನ್ನು ಒಗ್ಸಿದ್ನಂತೆ, ತನ್ನ ಕೆಟ್ಟ ಕಾಲುಗಳಿಗೆ ಮಾಲಿಷ್ ಮಾಡಿಸಿದಂತೆ, ಚಪ್ಪಲಿ ಒರೆಸೋ ಹಾಗೆ ಮಾಡಿದ್ನಂತೆ. ಇವನ್ಗಂತೂ ಎಲ್ಲ ಗೊತ್ತಿದೆ. ಆ ರಾಜನ ಹೆಸರೇನಂದ್ರೆ? ಸಾಕು, ನಿಲ್ಸು, ತುಂಬಿದೆ ಚೀಲ, ತುಂಬಿದೆ, ಇದು ತುಂಬಿದೆ. ಆದ್ರೆ ಇನ್ನು ಎರಡು ಚೀಲಗಳು ಬಾಕಿ ಇದೆ ಮಹಾರಾಜ. ಒಂದು ಕಾಲದಲ್ಲಿ ಒಬ್ಬ ಸುಂದರವಾದ ಮಹಾರಾಣಿ ಇದ್ಲಂತೆ. ಆದ್ರೆ ಒಂದು ದಿನ ಅವಳು ಒಬ್ಬ ಸಾಮಾನ್ಯ ಕುರಿ ಕಾಯೋನ ಮಾತು ಕೇಳಿಕೊಂಡು ಅವನ ಹರಿದಿರೋ ಬಟ್ಟೆಗಳನ್ನ ಒಲದ್ಲಂತೆ, ಜೊತೆಗೆ ಕುರಿಗಳ ಕೂದಲನ್ನು ಕತ್ತರಿಸಿದ್ಲಂತೆ. ಅವರ ಹೆಸರೇನಾಗಿತ್ತು ಅಂದ್ರೆ? ಸಾಕು, ನಿಲ್ಸು, ನಿಲ್ಸು ಅದನ್ನ. ಸಾಕು ಸಾಕು. ಇದು ಒಂದು ಕಾಲದ ಮಾತು. ಒಬ್ಬಳು ಸುಂದರವಾದ ರಾಜಕುಮಾರಿ ಇದ್ಲಂತೆ. ಅವಳಿಗೆ ಕುರಿ ಕಾಯೋನ ಮೇಲೆ ಪ್ರೀತಿಯಾಗೋಯ್ತು. ಅವನನ್ನ ಭೇಟಿ ಮಾಡೋದಕ್ಕೆ ಪ್ರತಿದಿನ ಅವಳು ವನಕ್ಕೆ ಬಂದಿದ್ಲಂತೆ. ಸಾಕು ಸಾಕು. ಶಬಾಷ್, ನೀನ್ ಈ ಪರೀಕ್ಷೆನಲ್ಲೂ ಉತ್ತೀರ್ಣನಾಗಿದೀಯ. ನೀನು ನಿಜಕ್ಕೂ ತುಂಬಾನೇ ಬುದ್ಧಿಶಾಲಿ, ಸಂದೇಹನೇ ಇಲ್ಲ. ನಮ್ಮ ರಾಜ್ಕುಮಾರಿಗೆ ನಿನಗಿಂತ ಒಳ್ಳೆ ವರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. If you like this video, subscribe to our channel, Murthy Media.